ಲೋಕಸಭಾ ಚುನಾವಣೆಯ ಕೋಲಾರ ಕ್ಷೇತ್ರದ ಅಭ್ಯರ್ಥಿಯಾಗಿ ನಿಮ್ಮ ಮುಂದೆ ನಾನು ಕೆಲವು ಮಾಹಿತಿಗಳನ್ನು ಹಂಚ್ಕೋಬೇಕಂತೇಳಿ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅಭ್ಯರ್ಥಿಯಾಗಿ ನಾನೇ ಮಾತಾಡ್ತಾ ಇದ್ದೀನಿ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷನಾಗಿ ಮತ್ತು ನಮ್ಮ ಪಕ್ಷ ಬೆಂಬಲಿತ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣದಲ್ಲಿದ್ದೇನೆ. ನನ್ನ ಕ್ರಮ ಸಂಖ್ಯೆ 16 ಮತ್ತು ಗುರುತು ಹೊಲಿಗೆ ಯಂತ್ರ ಟೈಲರಿಂಗ್ ಮಿಷಿನ್. 18 ಅಭ್ಯರ್ಥಿಗಳಿದ್ದೀವಿ ಕಣದಲ್ಲಿ. ರಾಷ್ಟ್ರಮಟ್ಟದ ಪಕ್ಷಗಳು ಇದ್ದಾವೆ, ನೋಂದಾಯಿತ ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳು ಇದ್ದಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಗಳಿದ್ದಾರೆ. ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಭ್ಯರ್ಥಿಗಳು, ಒಂದೊಂದು ರಾಜ್ಯದಲ್ಲಿ ಒಂದೆರಡು ಅಭ್ಯರ್ಥಿಗಳಷ್ಟೇ ಸ್ಪರ್ಧೆ ಮಾಡ್ತಾ ಇದ್ದೀವಿ. ಉಳಿದ ಎಲ್ಲ ಕ್ಷೇತ್ರಗಳಲ್ಲಿ ನಾವು NDA ಮೈತ್ರಿ ಪಕ್ಷವಾಗಿ ಮೈತ್ರಿ ಪಕ್ಷಗಳ ಅಭ್ಯರ್ಥಿಗಳನ್ನು ಬೆಂಬಲಿಸ್ತಕ್ಕಂಥ ಒಂದು ರಾಷ್ಟ್ರಮಟ್ಟದ ನಿರ್ಧಾರವನ್ನು ತಗೊಂಡು ಕರ್ನಾಟಕದಲ್ಲಿ ನಾನು ಅಭ್ಯರ್ಥಿಯಾಗಿ ನಿಲ್ಲಬೇಕಂತೇಳಿ ತೀರ್ಮಾನ ಮಾಡಿ ಇದೊಂದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇದೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ. ಒಂದು ತಾಂತ್ರಿಕ ಕಾರಣಕ್ಕಾಗಿ ನಾನು ಪಕ್ಷದ ಅಭ್ಯರ್ಥಿಯಾಗಿಲ್ಲ. ಒಂದು, ಎರಡನೇದು, ಕೋಲಾರ ಲೋಕಸಭಾ ಕ್ಷೇತ್ರದ ಗೊಂದಲದ ರಾಜಕಾರಣ ಟಿಕೆಟ್ ನೀಡಿಕೆಯಲ್ಲಿ ಆದಂಥದ್ದು, ಆ ಗೊಂದಲದ ಲಾಭವನ್ನು ನಮ್ಮ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಬೆಂಬಲಿತ ಅಭ್ಯರ್ಥಿಯಾಗಿ ನಾನು ಪಡೀಬೇಕಂತೇಳಿ ಈ ಸ್ಪರ್ಧೆಯಲ್ಲಿದ್ದೀನಿ. ತಮಗೆಲ್ಲ ಗೊತ್ತಿದೆ, ಕಾಂಗ್ರೆಸ್ ಪಕ್ಷದ ರಾಜಕೀಯ ಗೊಂದಲದ ಗುದ್ದಾಟದಲ್ಲಿ ಆ ಪಕ್ಷದ ಅಭ್ಯರ್ಥಿ ಕೊನೆಯ ಹಂತದಲ್ಲಿ ಈ ಕ್ಷೇತ್ರದ ಅಲ್ಲದವನನ್ನು ಅಭ್ಯರ್ಥಿಯನ್ನು ಘೋಷಣೆ ಮಾಡಿ ಈಗಲೂ ಕೂಡ ಕಾಂಗ್ರೆಸ್ ಪಕ್ಷದ ಒಂದು ಗೊಂದಲದ ಗೂಡು ಇನ್ನೂ ಅದನ್ನು ತೆರವುಗೊಳಿಸೋಕ್ಕಾಗಿಲ್ಲ. ಆ ಸ್ಥಿತಿಯಲ್ಲಿ ಇವತ್ತು ಆ ಗೊಂದಲ ಇದೆ. ನಮಗೆಲ್ಲ ಗೊತ್ತಿದೆ, ಕಾಂಗ್ರೆಸ್ ಪಕ್ಷದಲ್ಲಿ ಲೆಫ್ಟ್ಗೆ ಕೊಡಬೇಕಾ ರೈಟ್ಗೆ ಕೊಡಬೇಕಾ, ಅಂದರೆ ಬಲಗೈ ಜನಾಂಗಕ್ಕೆ ಅಥವಾ ಎಡಗೈ ಜನಾಂಗಕ್ಕೆ ಅಂತೇಳಿ ಬಹಿರಂಗವಾಗಿ ಮೊಟ್ಟ ಮೊದಲ ಬಾರಿಗೆ ಮಾನ ಮರ್ಯಾದೆ ಇಲ್ಲದೆ ಕಾಂಗ್ರೆಸ್ ಪಕ್ಷ ಈ ರೀತಿಯ ಗೊಂದಲವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಸ್ಪರ್ಧೆ ಮಾಡಿ ಆ ಗೊಂದಲಕ್ಕೆ ಅವಕಾಶ ಇಲ್ಲದ ರೀತಿಯಲ್ಲಿ ಸ್ಪರ್ಧೆ ಆಗಬೇಕು ಅಂತೇಳಿ ತೀರ್ಮಾನ ಮಾಡಿ ನಾನು ಈಗ ಸ್ಪರ್ಧೆಯಲ್ಲಿದ್ದೀನಿ. ಮತದಾರರನ್ನು ಅವರು ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಲೀಡರ್ಗಳು, ರಾಷ್ಟ್ರಮಟ್ಟದ ಲೀಡರ್ಗಳು, ರಾಜ್ಯ ಮಟ್ಟದ ಲೀಡರ್ಗಳು, ನಾವು ಏನೇ ಮಾತಾಡಿದ್ರೂ ನಡೀತದೆ, ಕನಿಷ್ಠ ಅವರಿಗೆ ಈ ಗೊಂದಲ ಸೃಷ್ಟಿ ಮಾಡೋದ್ರ ಮೂಲಕ ಮತದಾರರನ್ನು ಅವಮಾನ ಮಾಡ್ತಾ ಇದ್ದೀವಿ ಅನ್ನೋ ಕಾಮನ್ ಸೆನ್ಸು ಇಲ್ಲದೆ ಈ ರೀತಿ ದೊಡ್ಡ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ. ನನ್ನ ಸ್ಪರ್ಧೆ ಅವರು ಸೃಷ್ಟಿ ಮಾಡಿರ್ತಕ್ಕಂಥ ಗೊಂದಲವನ್ನು ನಿವಾರಣೆ ಮಾಡತಕ್ಕಂಥದ್ದು ಮತ್ತು ಅದರ ಲಾಭವನ್ನು ನನ್ನ ಸ್ಪರ್ಧೆ ಮೂಲಕ ಪಡಿಬೇಕಂತೇಳಿ ಸ್ಪಷ್ಟ ಸಂದೇಶದೊಂದಿಗೆ ನಾನು ಇವತ್ತು ಈ ಸ್ಪರ್ಧೆಯಲ್ಲಿದ್ದೀನಿ. ತಮಗೆಲ್ಲ ಗೊತ್ತಿದೆ, 18 ಜನ ಅಭ್ಯರ್ಥಿಗಳಲ್ಲಿ ಕೋಲಾರ ಮೀಸಲು ಕ್ಷೇತ್ರದ 18 ಅಭ್ಯರ್ಥಿಗಳಲ್ಲಿ ಎಲ್ಲ ರೀತಿಯ ಸೀನಿಯಾರಿಟಿ ಮತ್ತು
ಒಬ್ಬ ಲೋಕಸಭಾ ಸದಸ್ಯನಾಗಬೇಕಾದ್ರೆ ಕನಿಷ್ಠ ಅರ್ಹತೆ ಇರಲೇಬೇಕು ಅಂತೇಳಿ ಏನಾದರೂ ಒಂದು ಪಟ್ಟಿ ಮಾಡಿದ್ರೆ ಮೊದಲನೇ ಸ್ಥಾನದಲ್ಲಿ ನಾನು ನಿಲ್ತೀನಿ ಅಂತ ಒಂದು ನಂಬಿಕೆ ವಿಶ್ವಾಸದ ಮೇಲೆ ನನ್ನ ಈ ಸ್ಪರ್ಧೆ ಇದೆ ಅನ್ನೋದನ್ನು ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಏಜಲ್ಲಿ ಸೀನಿಯರ್ ವಯಸ್ಸಲ್ಲಿ ವಿದ್ಯಾರ್ಹತೆಯಲ್ಲಿ ಎಮ್ ಎ ಪಿ ಎಚ್ ಡಿ ಹೋರಾಟಗಳಲ್ಲಿ ಒಂದನೇ ಸ್ಥಾನದಲ್ಲಿದ್ದೀನಿ. ಕೋಲಾರ ಜಿಲ್ಲೆ ಪರವಾಗಿ ಹೋರಾಟ ಮಾಡಿರ್ತಕ್ಕಂಥ ಹೋರಾಟಗಳಲ್ಲಿ ಒಂದನೇ ಸ್ಥಾನದಲ್ಲಿದ್ದೀನಿ. ಜೊತೆಗೆ ಭಾಷಾಪ್ರಭುತ್ವ, ಒಬ್ಬ ಸಂಸತ್ ಸದಸ್ಯನಾಗಬೇಕಾದ್ರೆ ಅದೇನು ಮಿನಿಮಮ್ ಎಲಿಜಿಬಿಲಿಟಿ ಅಂತ ಏನಲ್ಲ, ಆದರೆ ನಮ್ಮ ಕ್ಷೇತ್ರ ಇದುವರೆಗೂ ಹಿಂದುಳಿದಿರೋದಕ್ಕೆ ನಮ್ಮ ಕಷ್ಟಗಳನ್ನು ನಮ್ಮ ಸಮಸ್ಯೆಗಳನ್ನು ಸಮರ್ಥವಾಗಿ ಪ್ರತಿನಿಧಿಸ್ತಾ ಇರತಕ್ಕಂಥ ಭಾಷಾಪ್ರಭುತ್ವತೆ ಇಲ್ಲದೇ ಇರತಕ್ಕಂಥ ಸಂಸತ್ ಸದಸ್ಯರು ಆಯ್ಕೆ ಆಗೋದ್ರ ಮೂಲಕ ಇವತ್ತು ಕೋಲಾರ ಮತಕ್ಷೇತ್ರ ಇಡೀ ದೇಶದಲ್ಲೇ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಕ್ಷೇತ್ರವಾಗಿ ಉಳಿದಿರೋದಕ್ಕೆ ಇದುವರೆಗೂ ನಮ್ಮನ್ನು ಪ್ರತಿನಿಧಿಸ್ತಕ್ಕಂಥ ಸಂಸತ್ ಸದಸ್ಯರೇ ಕಾರಣ ಅಂತೇಳಿ ನಾನು ಯಾರನ್ನೂ ಬೊಟ್ಟು ಮಾಡಿ ಒಬ್ಬರ ಮೇಲೆ ಹೇಳ್ತಾ ಇಲ್ಲ, ಆಗಿರ್ತಕ್ಕಂಥವ್ರೆಲ್ಲರೂ ಕೂಡ ಜಿ ವೈ ಕೃಷ್ಣನಿಂದ ಹಿಡಿದು ಕೆ ಎಚ್ ಮುನಿಯಪ್ಪನಿಂದ ಹಿಡಿದು ಇವತ್ತಿನ ನಮ್ಮ ಮುನಿಸ್ವಾಮಿವರೆಗೂ ಕೂಡ ಇದೇ ಅಸಮರ್ಥರಾಗಿ ಸಂಸತ್ ಸದಸ್ಯರಾಗಿ ಇವರು ವರ್ಸಿರ್ತಕ್ಕಂಥ ವಿಚಾರ ನಾನೇನು ವಿವರವಾಗಿ ಹೇಳಬೇಕಾಗಿಲ್ಲ. ಈ ಅಸಮರ್ಥ ಸಂಸದರಿಂದ ಏನು ಸಾಧ್ಯವಾಗಿಲ್ವೋ ಅದನ್ನು ಸರಿತೂಗಿಸೋದಕ್ಕೆ ಇವತ್ತು 18 ಜನ ಏನಿದ್ದಾರೆ ಅದರಲ್ಲಿ ನನ್ನನ್ನು ಆಯ್ಕೆ ಮಾಡಿದ್ರೆ ನಾನು ಕಳೆದ 70 ವರ್ಷಗಳಿಂದ ಆಗಿರ್ತಕ್ಕಂಥ ನಷ್ಟವನ್ನು ನಾನು ತುಂಬಿಸೋದಕ್ಕೆ 5 ವರ್ಷಗಳೆಲ್ಲ ಸಾಧ್ಯ ಆಗುತ್ತೆ. ಪೂರ್ಣ ಪ್ರಮಾಣದಲ್ಲಿ ಆಗಲಿಲ್ಲ ಅಂದರೂ ಕೂಡ ಅಭಿವೃದ್ಧಿಗೆ ಚಾಲನೆ ಕೊಡ್ತಕ್ಕಂಥ ಒಂದು ಅಭಿಯಾನಕ್ಕೆ ನಾನು ಸಾಕ್ಷಿ ಆಗ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಮೊಟ್ಟ ಮೊದಲನೇದಾಗಿ ಹೇಳಿ ನಾನು ಕರಪತ್ರ ಮತ್ತು ನಮ್ಮ ಪ್ರಣಾಳಿಕೆಯನ್ನು ತಮಗೆ ಕೊಟ್ಟಿದ್ದೇನೆ. ಕರಪತ್ರದ ಮೊದಲ ಪುಟದಲ್ಲಿ ನನ್ನ ಹೋರಾಟದ ಸಂಕ್ಷಿಪ್ತವಾದಂಥ ವಿವರಗಳನ್ನು ಕೊಟ್ಟಿದ್ದೀನಿ. ಎರಡನೇ ಪುಟದಲ್ಲಿ ಅಭ್ಯರ್ಥಿಯ 14 ಅಂಶಗಳ ಪ್ರಣಾಳಿಕೆ ಅಂತ 14 ಅಂಶಗಳನ್ನು ನಾನು ಏನು ಸಂಸತ್ ಸದಸ್ಯನಾಗಿ ಆಯ್ಕೆ ಆದರೆ ಏನು ಭರವಸೆಗಳನ್ನು ಕೊಟ್ಟಿದ್ದೀನೋ ಆ ಭರವಸೆಗಳನ್ನು ಈಡೇರಿಸೋದಕ್ಕೆ ಬದ್ಧನಾಗಿ ಈ ಸ್ಪರ್ಧೆಯಲ್ಲಿ ನಾನು ಮತದಾರರಲ್ಲಿ ಮತಯಾಚನೆಯನ್ನು ಮಾಡ್ತಾ ಇದ್ದೀನಿ. ತಮಗೆಲ್ಲ ಗೊತ್ತಿದೆ ಕೋಲಾರ ಎಲೆಕ್ಷನ್ ಅಂತ ಹೇಳಿದ್ರೆ ವಿಶೇಷವಾಗಿ ಲೋಕಸಭಾ ಚುನಾವಣೆ ಅಂತ ಹೇಳಿದ್ರೆ ಯಾರೋ ಒಬ್ಬ ವ್ಯಕ್ತಿ ತಾನು ಅಧಿಕಾರಕ್ಕೆ ಬರಬೇಕಂತೇಳಿ ಯಾವುದೇ ಪಕ್ಷದ ಪ್ರತಿನಿಧಿಗಳನ್ನು ಸಂಪರ್ಕ ಮಾಡೋದು, ಆಮಿಷಗಳ ಒಡ್ಡೋದು, ಸಾಧ್ಯ ಆದರೆ ಭ್ರಷ್ಟಾಚಾರ ಕೂಡ ಮಾಡಿ ಅವರೆಲ್ಲರನ್ನು ತನ್ನತ್ತ ಒಲಿಸ್ಕೊಂಡು ಎಲೆಕ್ಷನ್ನಲ್ಲಿ ಗೆಲ್ತಕ್ಕಂಥ ಸಂಪ್ರದಾಯ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಇರೋದನ್ನು ನಾವು ಬೇರೆ ರೀತಿಯಲ್ಲೇ ನೋಡಬೇಕಂತೇಳಿ ನನ್ನ ಸ್ಪರ್ಧೆ ಇವತ್ತಿದೆ. ನನಗೆ ಭರವಸೆ ಇದೆ ಮತದಾರರು ನನ್ನ ಕರಪತ್ರ, ನನ್ನ ಭರವಸೆಗಳು ಮತ್ತು ನನ್ನ ಹೋರಾಟಗಳನ್ನು ಗಂಭೀರವಾಗಿ ಪರಿಗಣಿಸಿದರೆ ನನಗಲ್ಲದೆ ಬೇರೆ ಯಾರಿಗೂ ಕೂಡ ಮತ ಚಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಭರವಸೆ ಇದೆ. ಕಳೆದ 1 ವಾರದಿಂದ ನಾನು ನಾಮಿನೇಷನ್ ಫೈಲ್ ಮಾಡಿದಾಗಿನಿಂದ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿದ್ದೇನೆ. ನಮ್ಮ ಪಕ್ಷದ ಕಾರ್ಯಕರ್ತರ ಸಭೆಗಳನ್ನು ಕರೆದಿದ್ದೇನೆ. ಅದು ಆದ ನಂತರ 2ನೇ ಸುತ್ತಲ್ಲಿ ಮತದಾರರ ಸಂಪರ್ಕ ಇರತಕ್ಕಂಥ ಜನಗಳನ್ನು ಕೂಡ ನಾನು ಸಂಪರ್ಕ ಮಾಡಿದ್ದೀನಿ. ನಿಮಗಿಂತ ಒಳ್ಳೆಯ ಅಭ್ಯರ್ಥಿ ಬೇರೆ ಯಾರೂ ಇಲ್ಲ ಅಂತ ಜನನೇ ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್, BJP, JDS ಪಕ್ಷದ ಮತಗಳನ್ನು ಕೂಡ ನಾನು ಪಡಿತೀನಿ ಅನ್ನೋ ಭರವಸೆ ನನಗಿದೆ. ಯಾಕಂತೇಳಿದ್ರೆ 3 ರಾಜಕೀಯ ಪಕ್ಷಗಳಲ್ಲಿ ಉಂಟಾಗಿರ್ತಕ್ಕಂಥ ರಾಜಕೀಯ
ಗೊಂದಲದಿಂದಾಗಿ ಅಲ್ಲಿರ್ತಕ್ಕಂಥ ಮತದಾರರು, ಅವರವರ ಪಕ್ಷಗಳಲ್ಲಿರ್ತಕ್ಕಂಥ ಮತದಾರರೇ ನನಗೆ ಪರೋಕ್ಷವಾಗಿ ಮತದಾನ ಮಾಡತಕ್ಕಂಥ ಒಂದು ವಿಷಯ ನನ್ನ ಗಮನಕ್ಕೆ ಬಂದಿದೆ. ಎಲ್ಲ ಪಕ್ಷಗಳಲ್ಲೂ ಇದು ಚರ್ಚೆ ಆಗ್ತದೆ. ಎಲ್ಲಿವರೆಗೂ ಹೋಗಿದೆ ಅಂತ ಹೇಳಿದ್ರೆ, ಈ ಚುನಾವಣೆ, ಕೋಲಾರ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಫಲಿತಾಂಶ ಡಾಕ್ಟರ್ ಎಂ ವೆಂಕಟಸ್ವಾಮಿ ಅವರ ಮೇಲೆ ನಿಂತಿದೆ ಅನ್ನೋ ಸ್ಪಷ್ಟ ಅಭಿಪ್ರಾಯ ಮೂಡ್ತಾ ಇದೆ. ನಾನು ಬೆಳಗ್ಗೆ 6 ಗಂಟೆಗೆ ಪ್ರವಾಸ ಮಾಡಿದ್ರೆ ರಾತ್ರಿ 12 ಗಂಟೆವರೆಗೂ ಕ್ಷೇತ್ರದ ಎಲ್ಲ ಭಾಗದಲ್ಲೂ ಅಡ್ಡಾಡ್ತಾ ಇದ್ದೀನಿ. ನಿನ್ನೆ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರವಾಸ ಮಾಡಿದ್ದೀನಿ. ನಮ್ಮ ಕರಪತ್ರ ಕೊಡ್ತಾ ಇದ್ದಂಗೆನೆ ಅದಕ್ಕೆ ಪ್ರತಿಕ್ರಿಯೆ ಹೆಂಗಿರ್ತದೆ ಅಂತ ಹೇಳಿದ್ರೆ, ದಿ ಬೆಸ್ಟ್ ಚಾಯ್ಸ್, ನಾವೇನಾದರೂ ಆಯ್ಕೆ ಮಾಡಿದ್ರೆ ನಿಮ್ಮಂಥವ್ರನ್ನ ಆಯ್ಕೆ ಮಾಡಬೇಕು ಅಂತೇಳಿ ಸ್ಪಷ್ಟವಾಗಿ ಶ್ರೀನಿವಾಸಪುರ ತಾಲೂಕಲ್ಲಿ ನಿನ್ನೆ ಕೋಲಾರದಲ್ಲಿ ಎಲ್ಲೆಲ್ಲಿ ಕ್ಯಾಂಟೀನ್ಗಳಿದ್ದಾವೋ, ಎಲ್ಲೆಲ್ಲಿ ಹೋಟೆಲ್ಗಳಿದ್ದಾವೋ, ಜನ ಇದ್ದಾರೋ, ಎಲ್ಲೆಲ್ಲಿ ಟೀ ಕುಡಿತಾ ಇರ್ತಾರೋ ಅಥವಾ ಹೇರ್ ಕಟಿಂಗ್ ಶಾಪು, ಇಂಥದನ್ನು ನಾನು ಜನ ಸೇರೋವಂಥ ಕಡೆ ಈ ಉರಿಬಿಸಿಲಿನಲ್ಲೂ ಕೂಡ ಸಂಪರ್ಕ ಮಾಡ್ತಾ ಇದ್ದೀನಿ. ನಿಮ್ಗೆ ಒಳ್ಳೇದಾಗತ್ತೆ, ನೀವು ಸ್ಪರ್ಧೆ ಮಾಡಿ ಅನ್ನೋ ಭರವಸೆಯನ್ನು ಮತದಾರರು ಕೊಡ್ತಾ ಇದ್ದಾರೆ. ಅದು ಜಾತಿ ಮತ ಎಲ್ಲವನ್ನೂ ಮೀರಿರ್ತಕ್ಕಂಥದ್ದು ತಮಗೆ ಗೊತ್ತಿದೆ. ನಾನು ಡಿಗ್ರಿ ಓದೋವಾಗ ಕೋಲಾರದಲ್ಲಿ ಇಲ್ಲಿ ವಿದ್ಯಾರ್ಥಿಗಳ ಪರ ನಡೆಸಿದಂಥ ಹೋರಾಟ, ಅದಾದ ಮೇಲೆ ಎಲ್ಲಿವರೆಗೆ ನರಸಾಪುರದಲ್ಲಿ ಕಳ್ಳಬಟ್ಟಿ ದುರಂತ ನಡೆದಾಗ ನಡೆಸಿದಂಥ ಹೋರಾಟ, ಈ ಮಧ್ಯೆ ನಡೆದಿರ್ತಕ್ಕಂಥ ಕ್ಷೇತ್ರದ ಸಂಸತ್ ಸದಸ್ಯರ ಹಟಾವೋ ಹೋರಾಟ, MLAಗಳ ಹಟಾವೋ ಹೋರಾಟ, ರಾಜಕೀಯವಾಗಿ ಈ ರೀತಿಯ ಹೋರಾಟವನ್ನು, ಯಾವುದೇ ಜನಪರವಾಗಿರ್ತಕ್ಕಂಥ ಹೋರಾಟಗಳನ್ನು ಕೈಗೆತ್ತಿಕೊಂಡಿರೋದನ್ನು ಮತದಾರರು, ಕೋಲಾರ ಕ್ಷೇತ್ರದ ಮತದಾರರು ಗಂಭೀರವಾಗಿ ಪರಿಗಣಿಸ್ತಾ ಇದ್ದಾರೆ. ನಾನು ಯಾವುದೋ ಅಬ್ಬರದ ಪ್ರಚಾರ ಮಾಡ್ತಾ ಇಲ್ಲ, ನೇರವಾಗಿ ಮತದಾರರು ಎಲ್ಲಿ ಸಿಗ್ತಾರೋ, ಬೀದಿಯಲ್ಲಿರಲಿ, ಮನೆಯಲ್ಲಿರಲಿ, ಊರಲ್ಲಿರಲಿ, ಅಲ್ಲೆಲ್ಲ ಕೂಡ ಹೋಗಿ ನಾನು ಪ್ರಚಾರ ಮಾಡ್ತಾ ಇದ್ದೀನಿ. ಕರಪತ್ರ ಅವ್ರ ಮನೆಗೆ ತಲುಪಿಸ್ತಾ ಇದ್ದೀನಿ. ಈ ನಿಟ್ಟಿನಲ್ಲಿ ಏನು ಕೋಲಾರ ಶಾಪಗ್ರಸ್ತವಾಗಿದೆ ಕೋಲಾರ ಕ್ಷೇತ್ರ, ಇಂಥ ನಾಲಾಯಕ್ ಸಂಸತ್ ಸದಸ್ಯರ ಆಯ್ಕೆ ಮಾಡೋದ್ರ ಮೂಲಕ ನಾನು ಸಂಸತ್ ಸದಸ್ಯರನ್ನು ಬಯ್ಯುವಂಥದ್ದಲ್ಲ, ಮತದಾರರೇ ಈಗ ಇದಕ್ಕೆ ಮೂಲ ಕಾರಣ. ಈಗಲಾದರೂ ಜಾಗೃತರಾಗಿ ಕೋಲಾರ ಕ್ಷೇತ್ರದಲ್ಲಿ ನಾವು ಅಸಮರ್ಥ ಸಂಸತ್ ಸದಸ್ಯರನ್ನು ಆಯ್ಕೆ ಮಾಡೋದ್ರ ಮೂಲಕ ನಮಗೆ ನಾವೇ ಅಪಮಾನಕ್ಕೆ ಒಳಮಾಡ್ಕೊಂಡಿದ್ದೀವಿ ಅಂತೇಳಿ ನಾನು ಮತದಾರರಲ್ಲಿ ದಯಮಾಡಿ ಜಾಗೃತರಾಗಿ ನಿಮ್ಮ ಮತದ ಮೌಲ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಇವತ್ತು ಅವ್ರು ಕೊಡ್ತಕ್ಕಂಥ ಆಸೆ ಅಂಶಗಳಿಗೆ ಒಳಗಾಗದೆ